ಇದು ಲಾಸ್ಟ್ ಐಸ್ ಕ್ರೀಮ್. ನಾನು ನೋಡ್ತಾನೆ ಇದ್ದೀನಿ, ನಾನ್ ಕರೆದಾಗ್ಲೆಲ್ಲ ಬರ್ತ್ಯಾ, ಐಸ್ ಕ್ರೀಮ್ ತಿಂತ್ಯಾ, ಹೋಗ್ತ್ಯಾ. ಆಸ್ ಅ ಲವರ್ ಬೇಡ, ಆಸ್ ಅ ಫ್ರೆಂಡ್ ಒಂದ್ಸಲನಾದ್ರೂ ಐಸ್ ಕ್ರೀಮ್ ತಿನ್ಸಿದ್ಯಾ? ಅದು ಇಲ್ಲ. ಅಟ್ಲೀಸ್ಟ್ ಒಂದ್ ದಿನನಾದ್ರೂ ಬಿಲ್ ಪೇ ಮಾಡಿದ್ಯಾ? ಅದು ಇಲ್ಲ. ನಿನಗಿನ್ನು ನನ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ವಾ? ಆ ಕಡೆ ಏನ್ ನೋಡ್ತ್ಯಾ? ಇವತ್ ಡಿಸೈಡ್ ಆಗ್ಲೇಬೇಕು ಯುವ, ಇನ್ನೊಂದ್ ಕೈಲ್ ವೇಟ್ ಮಾಡಕ್ ಆಗಲ್ಲ. ನೀನ್ ಕ್ಲಾರಿಟಿ ಕೊಡಕ್ ಹೋಗ್ ನಂಗ್ ಕ್ಲಾರಿಟಿ ಸಿಗ್ತಿಲ್ಲ. ಪ್ಲೀಸ್ ಇವತ್ತಾದ್ರೂ ಒಂದ್ ಕ್ಲಾರಿಟಿ ಕೊಡು. ಡೂ ಯು ರಿಯಲಿ ಲವ್ ಮೀ? ತುಂಬಾ ಜನ ಹುಡುಗರಿಗೆ ಒಂದ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಆಗಿರೋದು ಲವ್ ಕ್ರಶ್ ಅಟ್ರಾಕ್ಷನ್ ಅಂತ ತಿಳ್ಕೊಳ್ಳೋ ಮುಂಚೆನೆ ಅರ್ಜೆಂಟ್ ಅಲ್ಲಿ ಕಮಿಟ್ ಆಗ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅದು ಲವ್ ಅಲ್ಲ, ಬರೀ ಕ್ರಶ್ ಅಂತ. ಅದಕ್ಕೆ ಚಿನ್ನ, ನಾವಿಬ್ರು ಕಮಿಟ್ ಆಗೋ ಮುಂಚೆ ಪಕ್ಕ ಕ್ಲಾರಿಟಿಗೆ ಬಂದ್ಬಿಡೋಣ. ಬೇಕಾದ್ರೆ ನಾಲ್ಕೈದು ಐಸ್ ಕ್ರೀಮ್ ಹಾಳಾಗ್ಬಿಡಲಿ, ಬೇಜಾರೇ ಇಲ್ಲ, ಆದ್ರೆ ನಮ್ಮಿಬ್ರು ಲೈಫ್ ಹಾಳಾಗ್ಬಾರ್ದು. ನೀನು ಡೇಟಿಂಗ್ ಅಲ್ಲಿ ಕ್ಲಾರಿಟಿ ತಗೊಂಡೆ, ನಾನು ಈ ತಿಂಗಳಲ್ಲಿ ಕ್ಲಾರಿಟಿ ತಗೋತಾ ಇದ್ದೀನಿ, ತಪ್ಪ. ನಿನಗೆ ಯಾವಾಗ ಕ್ಲಾರಿಟಿ ಬರುತ್ತೆ? ಬಂದ್ಬಿಡ್ತು ಚಿನ್ನ. ನೀನು ಯಾವಾಗ ಲಾಸ್ಟ್ ಐಸ್ ಕ್ರೀಮ್ ಅಂದ್ಯೋ, ಹಾರ್ಟಲ್ಲಿ ಐಸ್ ಇಟ್ಟಂಗ ಆಗೋಯ್ತು. ಕನ್ಫರ್ಮ್ ಇದು ಕ್ರಶ್ ಅಲ್ಲ. ಅದೇ ಅದೇ ಅಂತೆ ಅದೇ. ಐ ಕಾಂಟ್ ವೇಟ್, ಪ್ಲೀಸ್ ಸೇ ಯು ಲವ್ ಮೀ. ನಿನ್ ದಿನ ಕರ್ಕೊಂಬಂದು ಐಸ್ ಕ್ರೀಮ್ ತಿನ್ಸಿ ನಾಲ್ಗೆ ಬೆಂಡ್ ಮಾಡಿ ಸೇ ಐ ಲವ್ ಯು, ಸೇ ಐ ಲವ್ ಯು ಅಂದ್ರೆ ನಾನು ಹೆಂಗೆ ಹೇಳು? ಐ ಲವ್ ಯು. ವೇಟ್ 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 ವೇಟ್. ಏನ್ ನಡೀತಾ ಇದ್ದಿಲ್ಲಿ? ಯಾರನ್ನೂ ಕಣ್ಣೆತ್ ನೋಡ್ದೆ ಇರೋವಳು ನಿನ್ ನೋಡ್ತಾವಳೆ. ನೀನ್ ನೋಡಿದ್ರೆ ನೋಡಿದ್ರು ನೋಡ್ದೆ ಇರೋನಂಗೆ ಮಖ ತಿರ್ಗಿಸ್ಕೊತಿದೀಯ. ನಿಜ ಹೇಳ, ಏನ್ಲ ನಡೀತಾ ಇದ್ದಿಲ್ಲಿ? ಅದೊಂದು ಹಳೆ ಕತೆ ಬಿಡಲಿ. ಹಳೆ ಕತೆನ ಅಂದ್ರೆ ನಿನಗೂ ಅವಳಿಗೂ ಒಂದ್ ಫ್ಲಾಶ್ ಬ್ಯಾಕ್ ಆಯ್ತೆ? ಅದೇನ್ ಹೇಳಪ್ಪ ಅದೆಲ್ಲ ಈಗ ಯಾಕೆ ಬಿಡ್ಲಲ್ಲ? ಮುಚ್ಕೊಂಡು ಹೇಳಪ್ಪ. ಹಲೋ, ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರೆ ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು. ಅಂದ್ರೆ ಸೀನಿಯರ್ ತಾವೇ? ಅವಳೇನ್ ನಮ್ಮ ಬಸ್ಸಲ್ಲಿ ಬರ್ತಿರ್ಲಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಬೀದಿಲಿ ಅವಳನ್ನ ನೋಡ್ತಿದ್ದೆ. ಅವಳ ಹೆಸರೇನು, ಅಡ್ರೆಸ್ ಏನು ಒಂದೂ ಗೊತ್ತಿರ್ಲಿಲ್ಲ. ಅವಳ ಕಣ್ಣು, ಯಾರಿಗೂ ಕೇರ್ ಮಾಡ್ದಿರೋ ಅವಳ ಕೊಬ್ಬು, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತಕ್ಕಲ್ಲ. ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನೇತ್ರ ಚಿತ್ರ ಮೆಲ್ಲ ನೆಟ್ಟರೆ ಹುಟ್ಟುವಳೋ ಪ್ರೇಯಸಿ, ಬೆಳೆವಳೋ ಪ್ರೀತಿಸಿ. ಪಾತಿಯ ಆಸೆಗಳ ಪಾತಿಯ ದಾರಿಯ ನಾಳೆಗಳ ದಾರಿಯ, ಕಟ್ಟಿರಿಸಿ ಕಣ್ಣಿರಿಸಿ ಅಕರಿಸಿ ಆಧರಿಸಿ. ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನೇತ್ರ ಚಿತ್ರ ಮೆಲ್ಲ ನೆಟ್ಟರೆ ಹುಟ್ಟುವಳೋ ಪ್ರೇಯಸಿ, ಬೆಳೆವಳೋ ಪ್ರೀತಿಸಿ. ಪಾತಿಯ ಆಸೆಗಳ ಪಾತಿಯ ದಾರಿಯ ನಾಳೆಗಳ ದಾರಿಯ, ಕಟ್ಟಿರಿಸಿ ಕಣ್ಣಿರಿಸಿ ಅಕರಿಸಿ ಆಧರಿಸಿ. ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ, ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನೇತ್ರ ಚಿತ್ರ ಮೆಲ್ಲ ನೆಟ್ಟರೆ ಹುಟ್ಟುವಳೋ ಪ್ರೇಯಸಿ,
ಬೆಳೆವಳು ಪ್ರೀತಿಸಿ. ಏನು? ಮೈ ನೇಮ್ ಇಸ್ ರಾಜ, ಆಲ್ ಮಂಡ್ಯ ಮೈಸೂರು ಪೀಪಲ್ ವಿತ್ ಲವ್ ಕಾಲಿಂಗ್ ಕಿಂಗ್ ಟೈಗರ್. ಲಯನ್ ಕಿಂಗ್ ಕೇಳಿದ್ದೀನಿ, ಇದ್ಯಾವ್ದಿದು ಕಿಂಗ್ ಟೈಗರ್? ರಾಜ ಹುಲಿ. ಪಿ ಎಸ್ ಕಾಲೇಜಲ್ಲಿ ಬಿ ಎ ಫೈನಲ್ ಇಯರ್ ರೀಡಿಂಗು. ಅಣ್ಣ ಯಾವ ಸಬ್ಜೆಕ್ಟ್ ಬ್ಯಾಕ್ ಕೊಡಿಸ್ಕೊಳ್ದಂಗೆ ಡಿಸೆಂಟ್ ಆಗಿ ಫೈನಲ್ ಇಯರ್ಗೆ ಎಂಟ್ರಿ. ಬಂಡಿ ಮಾಕಾಳಮ್ಮನ ಮೇಲೆ ಆಣೆಗಳು ನಿನ್ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ, ಆದ್ರೆ ನಮ್ಮನ್ ಮಾತ್ರ ಹುಡುಗಿರು ಬಾಯ್ ಬಿಟ್ಕೊಂಡೇ ನೋಡ್ತಿರ್ತಾರೆ. ನಮ್ಮ ಅವರಾಣೆಗೂಯ ಇದನ್ನೆಲ್ಲ ನಂಗೆ ಯಾಕೆ ಹೇಳ್ತಿರೋದು? ನಿಂತ ಹೇಳ್ದೆ ನಿಮ್ಮ ಅಪ್ಪಂತ ಹೇಳಾರ? ಕಮಿಂಗ್ ಟು ದ ಪಾಯಿಂಟ್, ಮ್ಯಾಟರ್ ಇಸ್ ಇನ್ಸೈಡ್. ಐ ಆಮ್ ಸಿಂಪ್ಲಿ ರೌಂಡಿಂಗ್ ಔಟ್ ಸೈಡ್, ಯೂಸ್ಲೆಸ್. ಯು ನೋ ವಾಟ್ ಐ ಆಮ್ ಟೆಲಿಂಗ್ ಈಸ್, ನಿನ್ ನೋಡ್ತಾವಿಂದ ನನ್ನ ಹಾರ್ಟ್ ಸ್ಪೀಡ್ ಆಗಿ ಬಡ್ಕತೈತೆ. ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿ. ಅಂತ ದೊಡ್ಡ ರೋಗ ಏನಿಲ್ಲ ಚಿನ್ನ, ವಯಸ್ಸಿಗೆ ಬಂದಿರೋ ಹುಡುಗಿರ್ ನೋಡಿದ್ರೆ ಮೀಸೆ ಚಿಗಿರಿರೋ ಹುಡುಗರ ಹಾರ್ಟಲ್ಲಿ ಸೌಂಡ್ ಶುರು ಆಯ್ತದೆ, ಅದಕ್ಕೆ ಮೆಡಿಸಿನ್ ಹುಡುಗಿರ್ತವೇ ಇರ್ತದೆ. ಇಟ್ಸ್ ಲವ್, ದಿಲ್ ತಪ್ಪಾಗಲ್ಲೋಗಯ. ಕೆಲವು ಹುಡುಗಿರು ಕರೆಕ್ಟ್ ಆಗಿರೋ ಮೆಡಿಸಿನ್ ಕೊಟ್ಬಿಟ್ಟು ಎದೆ ಬಡ್ತನ ಕಮ್ಮಿ ಮಾಡ್ತಾರೆ, ಇನ್ ಕೆಲವರು ರಾಂಗ್ ಮೆಡಿಸಿನ್ ಕೊಟ್ಬಿಟ್ಟು ಎದೆ ಬಡ್ತಾನೆ ನಿಲ್ಸ್ಬಿಡ್ತಾರೆ. ನೀನ್ ಕರೆಕ್ಟ್ ಆಗಿರೋ ಮೆಡಿಸಿನ್ ಕುಡಿಸಿನ ನೋಡಿ, ಇದೆಲ್ಲ ಸರಿ ಬರಕಿಲ್ಲ. ಬುಲ್ಬಲ್, ಹೆಣ್ಮಕ್ಳು ತಾವೆಲ್ಲ ಸರಿ ಹೋಗ್ಬಿಟ್ಟಿದ್ರೆ ಬಾರ್ಗಳೆಲ್ಲ ಬಂದಾಗ್ಬಿಟ್ಟಿರೋವು. ಚಿನ್ನಾ, ಕ್ವೆಶ್ಚನ್ ಪೇಪರ್ ನಿನ್ ಕೈ ಕೊಟ್ಟಿದ್ದೀನಿ, ಟೇಕ್ ಯುವರ್ ಓನ್ ಟೈಮ್. ತಲೆಯೋಡ್ಸಿ ಆನ್ಸರ್ ಮಾಡ್ಬಿಡ, ಹಾರ್ಟ್ ಇಂದ ಆನ್ಸರ್ ಮಾಡು. ನೋಡಿ, ಇಲ್ಲ ಹೋಗಿವೆಲ್ಲ ಆಗಕ್ಕಿಲ್ಲ ನಂಗೆ. ಹೇ, ವಿ ಆರ್ ಇನ್ ದ ಸೇಮ್ ಬೋಟ್ ಯಾ, ನನಗೂ ಇಷ್ಟ ಆಗಕ್ಕಿಲ್ಲ, ಬೇಗ ಮದುವೆ ಆಗ್ಬಿಡವ. ಮಾಡಕ್ ಬೇರೆ ಕೆಲ್ಸ ಅಲ್ವಾ ನಿಮ್ಗೆ? ನಾನು ಆಗ್ಲಿನ್ ಹೇಳ್ತಾವ್ನಿ ತಾನೆ ಇವೆಲ್ಲ ಆಗಕ್ಕಿಲ್ಲ ಅಂತ. ನಾನು ತುಂಬಾ ದಿವಸ ನೋಡ್ತಾನೆ ಇದೀನಿ, ನನ್ ಹಿಂದೆನೆ ಸುತ್ತಿದ್ಯಾ ನೀನು? ನಮ್ಮ ಅಪ್ಪನ ತಂಗಿ ಅದು ವಿಷಯ ಹೋಯ್ತು ಅಂದ್ರೆ ಹೊಗೆ ಹಾಕಿಸ್ಕೊತಿ ಅಷ್ಟೇ ನೀನು. ಇದೇ ಕೊನೆ, ಮರ್ಯಾದೆಗಿದ್ರೆ ಸರಿ, ಇನ್ನೊಂದ್ ಸತಿ ಏನಾದ್ರು ನನ್ ಕಣ್ಣು ಕಾಣಿಸ್ಕೊಂಡ್ರೆ ನೀನು ಜೋರಾಗಿ ಕಿರ್ಚಿ ಇಡೀ ಊರ್ನೆ ಕರ್ಸ್ಬಿಡ್ತೀನಿ ಅಷ್ಟೇ. ನಾನು ಈಗೇನ್ ಮೆತ್ಕ ಮಾತಾಡ್ತಿದ್ಯಾ? ಕೂಲ್ ಡೌನ್, ಕೂಲ್ ಡೌನ್. ಏನ್ ಕೂಲ್ ಡೌನ್? ನಾನು ಆಗ್ಲಿನ್ ಹೇಳ್ತಾನೆ ಇದೀನಿ, ನನ್ ಹಿಂದೆ ಬರ್ಬೇಡ ಅಂತ. ಒಳ್ಳೆ ಒಳ್ಳೆ, ಓಕೆ ಓಕೆ, ಗೋ ಗೋ. ಲೋ ಅಣ್ಣತಮ್ಮ, ಕಾಲೇಜ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ ಮೂರೊತ್ತು ನಾನು ನಿನ್ ಜೊತೆಲ್ಲೇ ಇರ್ತಿದ್ನಲ್ಲ, ಇದೆಲ್ಲ ಯಾವ ಗ್ಯಾಪಲ್ ಆಯ್ತು ಅಂತ. ಫೈನಲ್ ಇಯರ್ ಓದ್ಬೇಕಾರೆ ನೀನ್ ಚಿಕನ್ ಗುನಿಯಾ ಬಂದು ಅಡ್ಮಿಟ್ ಆಗಿದ್ದಲ್ಲ ಚಿಕ್ಕ, ಆ ಗ್ಯಾಪಲ್ಲಿ. ಆ ಚಿಕನ್ ಗುನಿಯಾ ಗ್ಯಾಪಲ್ಲೇ ಒಂದು ಗುಣ ಹಾಕಬಿಟ್ಟಿದ್ಯಲ್ಲ ಮಗ ನೀನು. ಇನ್ ನಮ್ಗೇನಾದ್ರೂ ಬರ್ಬಾರ್ದು ಬಂದು ಒಂದ್ ಆರು ತಿಂಗಳು ಮನೆ ಕಬಿಟ್ಟಿದ್ರೆ ಸೋಮನೆ ಮಾಡ್ಕೊಂಡು ಕಂಕ್ಲಲ್ಲೊಂದು ಕೊಟ್ಟು ಕರ್ಕೊಂಬಂದ್ಬಿಡ್ತಿದ್ದೇನು. ಅಲ್ಲ, ಸ್ಕೂಲ್ ಯೂನಿಫಾರ್ಮ್ ಟೈಮಲ್ಲೇ ಮಕ್ಕಳುಗದ್ ಕಳ್ಸವಳೆ, ಇನ್ನೀಗ ಚೂಡಿದಾರು ಚಡಿಯಟೆ. ಈಗ ನಾನೇ ನನಗೋಸ್ಕರ ಫಾಲೋ ಮಾಡ್ತಿದ್ದೀನ, ಮೋನಿಗೋಸ್ಕರ ತಾನೆ? ಅವನುಂಟು ಅವಳುಂಟು. ಅಣ್ಣತಮ್ಮ, ರಾಜಾ ಹುಲಿ, ನಿನ್ನ ಕದರೇನು, ನಿನ್ನ ಕಲರೇನು, ನಿನಗೆ ಇನ್ಕಮಿಂಗ್ ಕಾಲ್ ಬಾರ್ ಮಾಡವಳೆ ಅಂದ್ರೆ ಇನ್ನ ಮೋನಿ ಬಡತದ್ದು? ಈತ ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ, ಅವನಿಗೆ ಸಿಕ್ಕಳ? ಅವನಿಗೆ ನಾಟ್ ರೀಚ್ ಆಗಲ್ಲ. ಅವಳು ಮೊದ್ಲಿಂದನು ಹಂಗೆ ಕಲ, ಒಂಥರ ಜೇಮ್ಸ್ ಬಾಂಡ್ ಇದ್ದಂಗೆ. ಅವಳ ಬಗ್ಗೆ ಯಾರ ತಾವ್ ಕೇಳಿದ್ರು ಔಟ್ ಆಫ್ ಸರ್ವಿಸ್. ಆದ್ರೂ ಈ ವಿಷಯನ ಇಷ್ಟ ದಿನ ನಂತವೇ ಮುಚ್ಚಿಟ್ಟಿದಲ್ಲ. ಓಕೆ ಆಗಿದ್ರಲ್ಲ, ಬಿಚ್ಚಿಡ್ತಿದ್ನಪ್ಪ. ಹಂಗ್ ಸುಮ್ ಸುಮ್ನೆ ನಾ ಫಾಲೋ ಮಾಡೋ ಹುಡುಗಿರ್ನೆಲ್ಲ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳ್ಕೊತಿರ್ಗೋ ಜಯಮಾನ ನಂದಲ್ಲ ಕಳ. ಹಂಗ್ ಮಾಡೋದ್ರಿಂದ ಒಂದ್ ಹುಡುಗಿ ಲೈಫ್ ಹಾಳಾಗೋಯ್ತದೆ, ಅದ್ ನಂಗೆ ಇಷ್ಟ ಇಲ್ಲ ಕಲ. ಓಹೋ, ಯಾಕೋ ಅಣ್ಣವ್ರ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಅವೆಣ್ಣು ಮಾಕೋಗಿದ್ರು ಮಾರನೇ ದಿನ ಹೋಗಿ ಅಲ್ಕಿಸ್ಕೊಂಡ್ ನಿಂತಿರ್ತೀರಾ? ಆ ಸೀನೇ ಇಲ್ಲ ಅಂಟಮ್ಮ. ಹುಡುಗಿರ್ ಇಷ್ಟ ಇಲ್ಲ ಅಂತ ಒಂದ್ಸಲ ಕದ ಹಾಕೊಂಡ್ಬಿಟ್ರೆ ಮುಗೀತು, ಮತ್ತೆ ಕದ ತಟಕ್ ಹೋದ್ರೆ ನಾವ್ ಅವ್ರ ಕಣ್ಣು ಕಾಮಿಡಿ ಪೀಸ್ ಆಗ್ಬಿಡ್ತೀವಿ. ಹಂಸಲೇಕೆ ಹೇಳಿದ್ವೆಲ್ಲ ಇಷ್ಟ ಇಲ್ಲ ಅಂದಾಗ ಆಡಬಾರ್ದು ಅಂತ. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತಾನು ಹೇಳಿದ್ದಾರೆ. ನಮ್ ಜೀವನದಲ್ಲಿ ಮೊದ್ಲು ಮಾಡಿ ಸ್ನೇಹ ಬೇಕಾದ್ರೂ ಮರಿಬೋದು, ಏನ್ ಬೇಕಾದ್ರೂ ಮರಿಬೋದು, ಆದ್ರೆ ಮೊದ್ಲು ಮಾಡಿದ ಪ್ರೀತಿ ಮರೆಯಕ್ಕಾಗಲ್ಲ, ಮರಿಲು ಬಾರ್ದು. ಯಾಕ್ ಗೊತ್ತಾ? ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್. ಲವ್ ಚಿಕ್ಕಣ್ಣ,
ನಿಂದ್ಯಾವ್ದಲ್ಲ ಫಸ್ಟ್ ಲವ್? ಕಾಲೇಜ್ ಅಲ್ಲ ಮುಗ್ದಾಯ್ತ್ ಕಲ. ಕಾಲೇಜ್ ಅಲ್ಲ ನಾನು ಪ್ರಾಣಿಗಳು ಬಿಟ್ಟೋಗ್ತಾನಲ್ಲಪ್ಪ. ಕಾಡಲ್ ಹುಟ್ಟಿ ಕಾಡಲ್ ಬೆಳೆದು ಪ್ರಾಣಿಗಳು ಎಲ್ಲಿರ್ತವೆ ಎಲ್ ಬರ್ತವೆ ಅನ್ನೋದು ಗೊತ್ತಿರವಲ್ಲ, ಎಂತ ಡಮ್ಮಿ ಪೀಸ್ ಅದು. ನೋಡು ಕೃಷ್ಣ, ಡಮ್ಮಿ ಪೀಸ್ ಅಂದ್ರೆ ಅದ್ ನಾನು ಒಪ್ಕೋತೀನಿ, ಆದ್ರೆ ಫಸ್ಟ್ ಹೇಳಿದ್ ನಾನು ಒಪ್ಕೊಳ್ಳಲ್ಲ. ನಾನು ಈ ಕಾಡಲ್ಲಿ ಹುಟ್ಟಿ ಬೆಳೆದಿಲ್ಲ, ಈ ಕಾಡ್ಗೂ ನನಗೆ ಏನ್ ಸಂಬಂಧನೂ ಇಲ್ಲ. ನಾನು ಕಾಡು ಮಂಚಾನೆ ಅಲ್ಲ. ನಾನ್ ನಂಬಲ್ಲ, ನಂಬಲೇಬೇಕು. ನಾನು ಡಮ್ಮಿ ಪೀಸ್ ಅನ್ನೋದು ಎಷ್ಟು ಸತ್ಯನೋ ಈ ಕಥೆನೂ ಅಷ್ಟೇ ಸತ್ಯ. ಕ್ರಿಸ್ತ ಶಕ 2000 July 30 ನಮ್ಮ ರಾಜನನ್ನ ಆನನ ಮಗ ಕಿಡ್ನಾಪ್ ಮಾಡಿದ್ದ. ಅವತ್ತು ಇಡೀ ಕರ್ನಾಟಕಕ್ಕೆ ಸೂತ್ಕ, ಕೋಟ್ಯಾಂತರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಅದ್ರಲ್ಲಿ ನಾನು ಒಬ್ಬ. 10 ದಿವಸ ಆಯ್ತು, 15 ದಿವಸ ಆಯ್ತು, ಬರೀ ಕ್ಯಾಸೆಟ್ ಬಂತು, ಅಣ್ಣವ್ರು ಬರಲೇ ಇಲ್ಲ. ಎಷ್ಟೋ ಜನ ಅಭಿಮಾನಿ ದೇವರುಗಳು ಕಾಡಿಗೆ ನುಗ್ಬೇಕು ಅಂತ ಹೊರಟಿದ್ರು, ಆದ್ರೆ ನಾನು ನುಗ್ಗಿದೆ. ಆಮೇಲೆ ಗೊತ್ತಾಗಿದ್ದು ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಏನ್ ಮಿಸ್ಟೇಕ್? ನಾನು ತಪ್ಪು ಕಾಡಿಗೆ ನುಗ್ಗಿದ್ದೀನಿ ಅಂತ. ಅಣ್ಣ ಇದ್ದಿದ್ದು ಸತ್ಯಮಂಗಲ ಕಾಡಲ್ಲಿ, ನಾನು ನುಗ್ಗಿದ್ದು ಈ ಕಾಡಿಗೆ. ಈ ಕಾಡಿಂದ ಎಸ್ಕೇಪ್ ಆಗೋಣ ಅಂತ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಈ ಕಾಡ ಜನರ ಕಣ್ಣಿಗೆ ಬಿದ್ದೆ. ಅವ್ರು ನನ್ನ ನೋಡ್ತಾ ಇದ್ರು, ನಾನು ಅವ್ರನ್ನ ನೋಡ್ತಾ ಇದ್ದೆ. ಆಮೇಲೆ ಅವ್ರು ಒಳಗೆ ಮಾತಾಡ್ಕೊಂಡು ಹ್ಯಾಪಿ ಆದ್ರು. ನನ್ನ ಎತ್ಕೊಂಬಂದು ಈ ಹಾಡಿಗೆ ಬಿಟ್ಬಿಟ್ರು. ನಿನ್ ಯಾಕೆ ಎತ್ಕೊಂಬಂದ್ರು? ಆಕಸ್ಮಿಕ. ಚಿಕ್ಕ ವಯಸ್ಸಲ್ಲಿ ಈ ಕಾಡು ಜನರ ನಾಯಕನ ಮಗ ಒಬ್ಬ ತಪ್ಪಿಸ್ಕೊಂಡಿದ್ನಂತೆ. ಆ ಕೋತಿ ನನ್ನ ಮಗ ನೋಡಕ್ ನನ್ನ ತರನೇ ಇದ್ನಂತೆ. ನನ್ನೇ ಅವನು ಅನ್ಕೊಂಡು ಬಲೇ ಜೋಡಿ ಸಿನಿಮಾದಲ್ಲಿ ಕನ್ಫ್ಯೂಸ್ ಆದಂಗೆ ಇವರು ಕನ್ಫ್ಯೂಸ್ ಆಗ್ಬಿಟ್ರು ಬಾಸ್. ಆವತ್ತಿಂದ ನನಗೂ ಅಣ್ಣವ್ರ ಥರ ಕಾಡು ಬಾಸ. ನಾನು ಅವನಲ್ರೋ ಅಂದ್ರೂ ಈ ನನ್ನ ಮಕ್ಕಳು ಬಿಡ್ತಾ ಇಲ್ಲ. ಹೇಳಿ ಬಾಸ್, ನಾನು ಕಾಡು ಮನುಷ್ಯನ ಥರ ಇದ್ದೀನ. ನೂರ 108 ದಿನ ಆದ್ಮೇಲೆ ಅಣ್ಣವ್ರಿಗೆ ಬಿಡುಗಡೆ ಆಯ್ತು. ಆದ್ರೆ ಅವ್ರ ಅಭಿಮಾನಿ 4700 ದಿವಸ ಆದ್ರು ಇದೇ ಕಾರಲ್ಲಿ ಕೊಳಿತಾ ಇದ್ದೀನಿ. ಆದ್ರೂ ಅಣ್ಣವ್ರ ಚಿತ್ರಗಳನ್ನ ಮರ್ತಿಲ್ಲ, ಅವ್ರ ಹಾಡುಗಳನ್ನ ಮರ್ತಿಲ್ಲ. ಅಣ್ಣಾ, ಈ ಅಭಿಮಾನಿಗೆ ಇನ್ನೊಬ್ಬ ಅಣ್ಣವ್ರ ಅಭಿಮಾನಿ ಸಹಾಯ ಮಾಡದೇ ಇರ್ತಾನ? ನಾನು ಅಷ್ಟೇ ಬಾಸ್. ನೀನ್ ಈ ಕಾರಲ್ಲಿ ಇರೋಷ್ಟು ದಿವಸ ನೀನ್ ಏನ್ ಕೇಳಿದ್ರು ನಾನು ಮಾಡ್ತೀನಿ. ಇವತ್ತಿನ ದಿನ ನಮ್ಮಿಬ್ಬರನ್ನ ಸೇರಿಸಿದಂತ ಆ ನಮ್ಮ ಅಣ್ಣ ಕನ್ನಡ ಕುಲರತ್ನ ರಸಿಕರ ರಾಜ ಕಲಾ ತಪಸ್ವಿ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕನ್ನಡಿಗರ ಕಣ್ಮಣಿ ಕನ್ನಡದ ಬಂಧು ಭಾಗ್ಯವಂತ ಕನ್ನಡ ಕೇಸರಿ ಧ್ರುವತಾರೆ ದೇವತಾ ಮನುಷ್ಯ ಗಾನಗಂಧರ್ವ ಕರ್ನಾಟಕ ರತ್ನ ಕನ್ನಡಿಗರ ಆರಾಧ್ಯ ದೈವ ಕನ್ನಡ ಕಲಾಕುಸುಮ ಕನ್ನಡ ತಾಯಿಯ ಹೆಮ್ಮೆ ಮಗ ಜಗಮೆಚ್ಚಿದ ಮಗ ಗಾಜನೂರು ಗಂಡು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ.